ಬೆಳಗಾವ್ ಜಗದೀಶ್ ಶೆಟ್ಟರ್ ಬರ್ತಾರೆ ಆರ್ಸಿ. ಇಲ್ಲಿ ಯಾರು ಜಗದೀಶ್ ಶೆಟ್ಟರ್ ಕ್ಯಾಂಡಿಡೇಟ್ ಅಲ್ಲ, ಅಣ್ಣ ಸಾಹೇಬ್ ಜೊಲ್ಲೆ ಕ್ಯಾಂಡಿಡೇಟ್ ಅಲ್ಲ, ಮೋದಿನ ಕ್ಯಾಂಡಿಡೇಟ್ ಅಲ್ಲ. ಮೋದಿ ನೋಡೇ ಹೊಟ್ಟಾಕ್ತಾರೋ, ಮೋದಿ ಕೆಲಸ ನೋಡೇ ಈ ದೇಶದ ಇಲೆಕ್ಷನ್ ಮಾಡ್ತಾರೆ ಜನ ಹೊರತಾಗಿ. ಇಲ್ಲಿ ಇಲ್ಲಿ ಬಂದಾರ ಇವ್ರು ಯಾರು ಜಗದೀಶ್ ಶೆಟ್ಟರ ಅವರು ಇವ್ರ ಹತ್ರ ಎಲ್ಲ. ಈಗಿರೋ ಸರ್ಕಾರ ಕರೆಕ್ಟ್ ಆಗಿದ್ರೆ ಇವರಿಗೆ ಇವ್ರು ಬರ್ತಾರೆ ಅಂತ ಅನ್ಬೋದು. ಮೊನ್ನೆ ಆಗಿರೋ ಹುಬ್ಳಿದು ಕೇಸ್ ನೋಡಿದ್ರೆ ಮಹಿಳೆಯರಿಗೆ ಸುರಕ್ಷತೆನೇ ಇಲ್ಲ. ಕಾಂಗ್ರೆಸ್ ಪಕ್ಷ ಇಲ್ಲಿ ಯಾರು ನಮ್ಮಲ್ಲಿ ಕೆಲಸ ನಾವು ಯಾರ್ದು ಕೇಳ, ಕಾಂಗ್ರೆಸ್ ಪಾರ್ಟಿ ಮೊದಲು ಯಾರು ಕೇಳಂಗಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅಲ್ಲ, ಸಿ ಎಂ ಸಿದ್ದರಾಮಯ್ಯ ಬಂದು ಕೂತ್ರಿ ಇಲ್ಲೇನಾಗೋದಿಲ್ಲ. ಗ್ಯಾರಂಟಿ ನಾವ ಗ್ಯಾರಂಟಿ ನಮ್ಮನ ರೊಕ್ಕ. ರಾಮಲಿಂಗಾರೆಡ್ಡಿ ಕೊಟ್ಟಿಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಿಲ್ಲ, ಅವ್ರ ಮನೆಯಾಗೂ ಇಲ್ಲ. ಸರ್ಕಾರ ದುಡ್ಡು ಐತಿ, ಸರ್ಕಾರ ಸರ್ಕಾರಕ್ಕೆ ನಮ್ಮ ದುಡ್ಡು ನಮ್ಗೆ ಕೊಡ್ತಾರೆ ಅಷ್ಟೇ, ಏನಾಗೋದಿಲ್ಲ. ಅದನ್ನ ನಂಬಿ ಯಾರು ಅದ ಮಾಡೋದಿಲ್ಲ. ಇಲ್ಲ, ಮುಂದೆ ನನ್ನ ಮಕ್ಕಳು ಫ್ಯೂಚರ್ಗೋಸ್ಕರನಾದ್ರೂ ಮೋದಿ ಸರ್ಕಾರ ಬರಲೇಬೇಕು. ಆಪ್ ಕಿ ಬಾರ್ 400 ಪಾರ್. ಮಿನಿಸ್ಟರ್ ಮಕ್ಕಳು ಅಷ್ಟೇ ಯುವಕರಲ್ಲ, ಇಲ್ಲ ಎಲ್ಲರೂ ನಾವು ಯುವಕರ ಇದೀವಿ, ಸಾಮಾನ್ಯ ಕಾರ್ಯಕರ್ತರು ಯುವಕರ. ಅದಕ್ಕೇನು ಸಂಬಂಧ ಇಲ್ಲ, ಅದೇನು ಆದ್ನೇ ಆ ಫ್ಯಾಕ್ಟ್ರಿ ವರ್ಕ್ ಆಗೋದಿಲ್ಲ. ಬಿಜೆಪಿ ಮೋದಿ ನೋಡಿ ಹೊಟ್ಟಾಗ್ತಾರೆ ಎಲ್ಲರೂ. ಕರ್ನಾಟಕ ಟಿವಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಬೆಳಗಾವಿ ಲೋಕಸಭಾ ಕ್ಷೇತ್ರ, ಒಂದು ಕಡೆ ಜಗದೀಶ್ ಶೆಟ್ಟರ್, ಮುಖ್ಯಮಂತ್ರಿಗಳು, ಸಚಿವರು, MNC ಆಗಿದ್ದವರು, ಹಿರಿಯ ತಲೆ. ಇನ್ನೊಂದು ಕಡೆ ಮೃಣಾಲ್ ಹೆಬ್ಬಾಳ್ಕರ್, ತಾಯಿ ಸಚಿವೆಯಾಗಿದ್ದಾರೆ ಇವಾಗಲೂ ಕೂಡ. ಏನಾಗುತ್ತೆ ಬೆಳಗಾವಿ ಕ್ಷೇತ್ರ, ಯಾರು ಗೆಲ್ತಾರೆ? ಒಂದು ಕಡೆ ಹಳೆ ಹುಲಿ, ಇನ್ನೊಂದು ಕಡೆ ಹೊಸ ಹುಲಿ, ಹಿರಿಯರು ವರ್ಸಸ್ ಯುವಕರು. ಬನ್ನಿ ಜನನ ಕೇಳೋಣ ಏನು ಹೇಳ್ತಾರೆ ಅಂತ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದೆ ಸರ್ ಬೆಳಗಾವಿ ಲೋಕಸಭಾ ಚುನಾವಣೆ? BJP ಚಿಕ್ಕೋಡಿ, ಬೆಳಗಾವಿ, ಕೆನರಾ, ಇವು ಮೂರು BJP ಅವ. ಬೆಳಗಾವ್ ಜಿಲ್ಲಾದಾಗ ಎರಡು ಫುಲ್ MP, ಒಂದು ವಾಟರ್ MP ಬರ್ತಿತ್ತು. ಕೆನರಾ ಲೋಕಸಭಾ ಕ್ಷೇತ್ರ ಇದ್ರಾಗ ಬರ್ತಿತ್ತು ಒಂದು ಸ್ವಲ್ಪ. ಅದ್ರ ಸಂಬಂಧ ಇಲ್ಲಿ ಎಲ್ಲ BJP ಆಗವು. ಇದು ರಾಜ್ಯ ಎಲೆಕ್ಷನ್ ಅಲ್ಲ, ಏನಲ್ಲ, ಇದು ಸೆಂಟ್ರಲ್ ಎಲೆಕ್ಷನ್ ಐತಿ. ಮೋದಿ ನೋಡ್ತಾರೋ ಎಲ್ಲರೂ BJP ನ ಮಾಡ್ತಾರೆ. ಇಲ್ಲಿ ಎರಡು ಕ್ಯಾಂಡಿಡೇಟ್ ಆರಿಸಿ ಬರ್ತಾವೆ, ಮೂರು BJP. ಸರ್, BJP ಅಂತ ಹೇಳಿದರೆ ಆದರೆ ಜಗದೀಶ್ ಶೆಟ್ಟರು ಕಾಂಗ್ರೆಸ್ಗೆ ಹೋಗಿ ಮತ್ತೆ ಮರಳಿ ಬಂದಿದ್ದಾರೆ, ಅವರಿಗೆ ಟಿಕೆಟ್ ಕೊಟ್ಟಿರೋದು ಸೂಕ್ತನಾ? ಅದು ಸೂಕ್ತ, ಅದು ಹೈಕಮಾಂಡ್. ಇಲ್ಲಿ ಯಾರು ಜಗದೀಶ್ ಶೆಟ್ಟರ್ ಕ್ಯಾಂಡಿಡೇಟ್ ಅಲ್ಲ, ಅಣ್ಣ ಸಾಹೇಬ್ ಜೊಲ್ಲೆ ಕ್ಯಾಂಡಿಡೇಟ್ ಅಲ್ಲ, ಮೋದಿನೇ ಕ್ಯಾಂಡಿಡೇಟ್ ಅಲ್ಲ. ಎರಡು ಕಡೆ ಮೋದಿ ನೋಡೇ ಹೊಟ್ಟಾಗ್ತಾರೋ, ಮೋದಿನ ಕೆಲಸ ನೋಡೇ ಈ ದೇಶದ ಇಲೆಕ್ಷನ್ ಮಾಡ್ತಾರೆ ಜನ ಹೊರತಾಗಿ. ಇಲ್ಲಿ ಇಲ್ಲಿ ಬಂದಾರೆ ಇವ್ರು ಯಾರು ಜಗದೀಶ್ ಶೆಟ್ಟರ, ಅಣ್ಣ ಸಾಹೇಬ್ ಜೊಲ್ಲೆ ಅವರು ಇವ್ರ ಹತ್ರ ಎಲ್ಲ ಎಲ್ಲ ಮೋದಿ ನೋಡೇ ಹೊಟ್ಟಾಗ್ತಾರೆ. ಮೋದಿನ ಬರ್ತೈತಿ ಭಾರತೀಯ ಜನತಾ ಪಕ್ಷ 400 ಪಾರ್ ಈ ಸಲ ನಕ್ಕೆ ಆಗ್ತೈತಿ, ದೇಶದಾಗ ಸಕ್ಸಸ್ ಆಗ್ತೈತಿ. ಬೆಳಗಾವಿಯಲ್ಲಿ ಮೋದಿಗಿರೋ ಅಲೆ ಇನ್ನು ಯಾವ ಜನಕ್ಕೂ ಇಲ್ಲ ಅಂತ ಹೇಳಿ? ಇಲ್ಲ ಇಲ್ಲ, ಇಂಡಿವಿಜುವಲ್ ಇಲ್ಲಿ ಯಾರು ಆ ಮಂಚ ಈ ಮಕ್ಕ ಇಲ್ಲ. ಯಾರು ಟಿಕೆಟ್ ಕೊಟ್ಟಿದಾರೆ ಅವರೇ ಮೋದಿ ಅಂತ ತಿಳ್ಕೊಂಡು ನಾವು ಕೆಲಸ ಮಾಡಿದಾರೆ ಎಲ್ಲರೂ. ಬಟ್ ಕಾಂಗ್ರೆಸ್ ಪಕ್ಷದಲ್ಲಿ ಯುವ ಜನತೆಯನ್ನು ನಿಲ್ಲಿಸಿದೀವಿ, ಯುವಕರಿಗೆ ಮಣೆ ಹಾಕಿದೀವಿ ಅಂತ ಹೇಳ್ತಾರಲ್ಲ, ಅಂದರೆ ಮೃಣಾಲ್ ಹೆಬ್ಬಾಳ್ಕರ್ ಅವರಿಗೆ ಯುವಕರಿಗೆ ಕೊಟ್ಟಿದ್ದಾರೆ, ಅವ್ರು ಗೆಲ್ಬೋದಲ್ಲ ಅದು? ಇಲ್ಲ, ಯುವಕರು ಕೊಟ್ಟಿದ್ದಾರೋ ಅವ್ರು ಯಾರು ಕೊಟ್ಟಿದ್ದಾರೆ? ಕಾಂಗ್ರೆಸ್ ಪಕ್ಷ ಇಲ್ಲಿ ಯಾರು ನಮ್ಮಲ್ಲಿ ಕೆಲಸ ನಾವು ಯಾರ್ದು ಕೇಳ, ಕಾಂಗ್ರೆಸ್ ಪಾರ್ಟಿ ಮೊದಲು ಯಾರು ಕೇಳಂಗಿಲ್ಲ. ಅವ್ರು ಯುವಕರು ಕೊಡೋರು ನೋಡ್ರಿ, ಯಾರು ರೊಕ್ಕ ಹಾಕಿದವ್ರು ಕೊಟ್ಟಿದ್ದಾರೆ ಅವ್ರು, ಕಾಂಗ್ರೆಸ್ ಅವರು ಯುವಕರಲ್ಲ ಅವ್ರು. ಯಾಕೆ ಯುವಕರು ಮತ್ತೆ ಯಾರಿಲ್ಲ ಜಗತ್ತಿನಾಗ, ಅವ್ರು ಹಟ್ಟದವರು ಮಿನಿಸ್ಟರ್ ಮಕ್ಕಳು ಅಟ್ಟ ಯುವಕರಲ್ಲ, ಇಲ್ಲ ಎಲ್ಲರೂ ನಾವು ಯುವಕರ ಇದೀವಿ, ಸಾಮಾನ್ಯ ಕಾರ್ಯಕರ್ತರು ಯುವಕರ. ಅದಕ್ಕೇನು ಸಂಬಂಧ ಇಲ್ಲ, ಅದೇನು ಆದ್ನೇ ಆ ಫ್ಯಾಕ್ಟ್ರಿ ವರ್ಕ್ ಆಗೋದಿಲ್ಲ. BJP ಮೋದಿ ನೋಡಿ ಹೊಟ್ಟಾಗ್ತಾರೆ ಎಲ್ಲರೂ. ಮೋದಿನ ಆಯ್ಕೆ 100% ಅದೇ ಆಗೋದು. ದೇಶ ಜೈ ಜೈ ಶ್ರೀರಾಮ್. ಸರ್, ಬೆಳಗಾವಿಯ 8 ಮೋದಿ ಸರ್ಕಾರ, 8 ವಿಧಾನಸಭಾ ಕ್ಷೇತ್ರದಲ್ಲಿ 5 ಕಾಂಗ್ರೆಸ್ ಇದೆ, ಅದಲ್ಲದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವರಾಗಿದ್ದಾರೆ, ಅದು ಮಹಿಳಾ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವಾಗ. ಅವರ ವರ್ಚಸ್ಸಿನ ಮುಂದೆ ಜಗದೀಶ್ ಶೆಟ್ಟರು ಸೋಲನ್ನು ಅನುಭವಿಸ್ಬೋದು ಅನ್ನೋ ಮಾತುಕತೆ ನಡೀತಾ ಇದೆ, ಹೇಗೆ? ಅದನ್ನೇ ಹೇಳ್ತೀನಿ ಅಣ್ಣ, ಯಾರು ಈಗ ಮಿನಿಸ್ಟರ್ ಅದಾರು, CM ಸಿದ್ದರಾಮಯ್ಯ ಬಂದು ಕೂತ್ರೆ ಬಿ ಇಲ್ಲೇನಾಗೋದಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅಲ್ಲ, CM ಸಿದ್ದರಾಮಯ್ಯ ಬಂದು ಕೂತ್ರೆ ಬಿ ಇಲ್ಲೇನಾಗೋದಿಲ್ಲ. ಇಲ್ಲಿ ಮೋದಿನಾಗೋರ BJP ನಾಗೋವ. ಜಗದೀಶ್ ಶೆಟ್ಟರ ಅವರು ಇವರು ನಮ್ಗೆ ಯಾರು ಕ್ಯಾಂಡಿಡೇಟ್ ಅಲ್ಲರಿ, ಮೋದಿನ ಕ್ಯಾಂಡಿಡೇಟಾ? ಇಲ್ಲಿ ಮೋದಿನ ಕ್ಯಾಂಡಿಡೇಟಾ? ಇಲ್ಲಿ ಅವ್ರು ನೋಡಿ ಯಾರು ದುಡ್ಡು ಅನ್ಸಲಿ, ಇದ ಮಾಡಲಿ, ಇಲೆಕ್ಷನ್ MLA ಇಲೆಕ್ಷನೇ ಬೇರೆ, ZPTP ಇಲೆಕ್ಷನೇ ಬೇರೆ, ಗ್ರಾಮ ಪಂಚಾಯತ್ ಇಲೆಕ್ಷನೇ ಬೇರೆ. ಇದು ದೇಶದ ಇಲೆಕ್ಷನ್ ಐತಿ, ಇದನ್ನು ಮೋದಿನ ಮಾಡ್ತಾರೆ, ಮೋದಿ ಪರವಾಗಿ ಆಗೋದ. ಮೋದಿ ಅವರ ಮುಂದೆ ಕರ್ನಾಟಕ ರಾಜ್ಯದ ಯಾವ ಗ್ಯಾರಂಟಿ ಯೋಜನೆಗಳು ಕೂಡ ನಡೆಯಲ್ಲ? ಗ್ಯಾರಂಟಿ ಏನು ಕೌಂಟ್ ಆಗೋದಿಲ್ಲ ನೋಡ್ರಿ. ಇಲ್ಲಿ ಗ್ಯಾರಂಟಿ ತೊಗೊಂಡವ್ರು ಬಂದರು, ಕೊಟ್ಟವ್ರು ಬಂದರು, ಗ್ಯಾರಂಟಿ ನಮ್ಮ ಕಿಸದಂತ ನಮ್ಗೆ ಕೊಡ್ತಾರೋ, ಏನು ಬೇರೆದವ್ರು ಯಾರು ಮನೆಯಿಂದ ಯಾರು ತಂದು ಕೊಡೋನಿಲ್ಲ. ಗ್ಯಾರಂಟಿ ನಾವೇ ಗ್ಯಾರಂಟಿ, ನಮ್ಮನ ರೊಕ್ಕ. ಈಗ ಲೋಗು ಮುಂದೆ 200 ರೂಪಾಯಿ ಸರಿ ಕೊಡಿದ್ರೆ ನಮ್ಮನ್ನು ನಮಗೆ ಮನೆ ಹೋಗ್ತಾ ಹೊಟ್ಟ ಐತಿ, ಇಲ್ಲೇನಿಲ್ಲ, ಯಾವ ಗ್ಯಾರಂಟಿ ಇಲ್ಲ, ಏನಿಲ್ಲ. ನಮ್ಮ ಇಸ್ಕೊತಾರು ಇಜ್ಗಡ್ ಕಿಸ ಅಂತ ಇಜ್ಗಡ್ ಕಿಸ ಹಾಕಿದ್ರೆ ಇದೆ ಗ್ಯಾರಂಟಿ, ಮತ್ತೇನಿಲ್ಲ. ಕಾಂಗ್ರೆಸ್ನ ಮುಖಂಡರುಗಳು ಹೇಳ್ತಾರೆ, ನುಡಿದಂತೆ ನಡೆದಿದ್ದೇವೆ, 14 ಕ್ಷೇತ್ರದ ಮತದಾನ ನಡೆದಿದೆ, ಅಲ್ಲಿ ನಾವು ಗೆಲುವನ್ನು ಸಾಧಿಸ್ತೇವೆ, ಇನ್ನು 14 ಕ್ಷೇತ್ರ ಮತದಾನ ಬಾಕಿ ಇದೆ, ಇಲ್ಲೂ ಕೂಡ ನಾವು ಗೆಲುವನ್ನು ಸಾಧಿಸ್ತೇವೆ ಅಂತ ಹೇಳ್ತಾರೆ, ಏನು ಹೇಳ್ತಾರೆ? ಅದ ಇಲ್ಲಿ 14 ಅವರು ಎರಡು ಬರೋದಿಲ್ಲ, ಎರಡು ಬರೋಂಗಿಲ್ಲ, ಬೇಕಾದ್ರೆ ಬರ್ಕೋರಿ. ಇದನ್ನ ಇವತ್ತು ನಾ ಹೇಳ್ತೇನೆ, ಒಟ್ಟ ಯಾವ ಇಲ್ಲಿ ನಮ್ಮ ಉತ್ತರ ಕರ್ನಾಟಕದ ಒಟ್ಟ ಇಲ್ಲಿ ಏನು ಕಾಂಗ್ರೆಸ್ ಏನಿಲ್ಲ, ಆ ಕಡೆ ಒಂದು ಸ್ವಲ್ಪ ಹೇಳ್ರಿ ಇರ್ಬೋದು. ಇಲ್ಲಿ ನಮ್ಮ ಕಡೆ ಏನಕ್ಕೆ ಏನಿಲ್ಲ, ಇಲ್ಲಿ 14 ಎರಡು ಬಂದರೆ ಇಲ್ಲ ಬರೋದಿಲ್ಲ ನೋಡಿರ್ಬೇಕು. ಸರ್, ಮೋದಿಯನ್ನು ಹೊರತುಪಡಿಸಿ BJP ಹೊರತುಪಡಿಸಿ ಜಗದೀಶ್ ಶೆಟ್ಟರ್ ಅವರ ವರ್ಚಸ್ ಹೇಗಿದೆ ಸರ್?
ಇಲ್ಲ ಇಲ್ಲಿ ಹೇಳಲ್ಲ ನಾ ಜಗದೀಶ್ ಶೆಟ್ಟರ್ ವರ್ಚಸ್ ಅಂತ ಕ್ಯಾಂಡಿಡೇಟ್ ವರ್ಚಸ್ ಅಂತ ಇಂಡಿವಿಜುವಲ್ ನಾವು ಹೆಸರು ತೊಗೊಳೋದು ಬೇಡ ಯಾರ್ದು. ಇಲ್ಲಿ ಟಿಕೆಟ್ ಹಂಚಿಕೆಯಲ್ಲಿ ಒಂದು ಸ್ವಲ್ಪ ತಾರತಮ್ಯ ಇರ್ತಾವೆ, ಅಲ್ಲಿ ಲೀಡರ್ಗಳ್ದಾಗ ಇರ್ತಾವೆ, ಅವೆಲ್ಲ ಇರ್ತಾವ, ಅವೆಲ್ಲ ಏನ್ರ ಆಗಲ್ವು. ಇಲ್ಲಿ ಒಟ್ಟು ಮೋದಿ ಫ್ಯಾಕ್ಟರ್, ಇಲ್ಲಿ ಒಟ್ಟು ಕಮಲ ಕಮಲ ಮೋದಿ. ಇದನ್ನ ಬಿಟ್ಟರೆ ಯಾವ್ದೇನು ಜಗದೀಶ್ ಶೆಟ್ಟರ್ ಎಲ್ಲ ಜೊಲ್ಲೆ ಎಲ್ಲ ಏನು ಇಲ್ಲ. ಒಟ್ಟು ಮೋದಿನ ನೋಡಿ ಒಟ್ಟು ಹಾಕ್ತಾರೋ, ಮೋದಿನ ಇಲ್ಲಿ ಮೆಂಬರ್ ಪಾರ್ಲಿಮೆಂಟ್ ಮೆಂಬರ್ ಎರಡು ಕ್ಷೇತ್ರಕ್ಕೆ. ಹೀಗೆ ಬೆಳಗಾವಿ ಜನನ ಮಾತಾಡಿಸ್ತಿದ್ದಾಗ ಜಗದೀಶ್ ಶೆಟ್ಟರ್ ಕೂಡ ಸ್ಥಳೀಯರಲ್ಲ, ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಳ್ ಹೆಬ್ಬಾಳ್ಕರ್ ಅವರು ಕೂಡ ಸ್ಥಳೀಯರಲ್ಲ, ಬೇರೆ ಇವ್ರಿಗೆ ಬಂದಿರಲ್ಲ ಮನೆ ಹಾಕಲ್ಲ ಅನ್ನೋ ಒಂದು ಮಾತುಕತೆ ಬರ್ತಾ ಇತ್ತು. ನೋಟ ಹಾಕ್ತೀವಿ ಅಂತ ಒಂದಿಷ್ಟು ಜನ ಹೇಳಿದ್ದಾರೆ, ಏನ್ ಹೇಳ್ತೀವಿ? ಅದೆಲ್ಲ ಏನಿಲ್ಲ, ಅದೆಲ್ಲ ನೋಟ ಹಾಕ್ತೀವಿ ಅದು ಇದು ಟಿಕೆಟ್ ಕೊಡೋಕ್ಕಿಂತ ಮುಂಚೆ ಸ್ವಲ್ಪ ಏನ್ರಿ ಯಾರು ಏನ್ರಿ ಹೇಳ್ತಾರೆ ಅಸಮಾಧಾನ ಇರ್ತೈತಿ, ನಮಗೆ ಸಿಗ್ಲಿ ನಿಮಗೆ ಸಿಗ್ಲಿ ಅಂತ ಯಾರೇ ಒಂದು ಜನ. ನಾವು ಕತ್ತಿ ಸಾಕಾರ ಪಾಲು ವರ್ಷ ನಮ್ಮ ಸಾವುಕಾರ ಟಿಕೆಟ್ ಸಿಗಲಿಲ್ಲ ಸಲ ಚಿಕ್ಕಡಿಂದ ನಾವು ಅಸಂತೋಷ ಆಗಿದ್ದೀವಿ ಮಾಡಿದ್ವಿ. ಕರೆ ಇದನ್ನು ಅವರು ನಮ್ಮ ಸಾವುಕಾರ ಅಸಂತೋಷ ಆಗಿದ್ರು, ನಾವು ಅಸಂತೋಷ ಆಗಿದ್ದೇವೆ ಅಂತ ನಾವು ಮನ್ಯಾಗ ಕೊಂಡಾಕ ಬರೋದಿಲ್ಲ. ಮೋದಿ ನೋಡಿ ನಾವು ಎಲೆಕ್ಷನ್ ಮಾಡೋರ, ಮೋದಿ ನೋಡಿ ಎಲೆಕ್ಷನ್ ಮಾಡೋರು, ಅಲ್ಲಿ ಯಾರು ಕೂತಿದಾರೋ ಗೊತ್ತಿಲ್ಲ, ಅಣ್ಣ ಸಾಹೇಬ್ ಜೊಲ್ಲೆ ಕೂತಿದಾರೋ ಅವ್ರದ ಆತಳೆಲ್ಲ, ನಾವು ಮೋದಿ ನೋಡಿ ಹೊಟ್ಟಾಕ ಬಿ ಜೆ ಪಿ ಮಾಡೋದು ಇಷ್ಟ. ನಿಮ್ಮ ಕ್ಷೇತ್ರ ಯಾವ ಚಿಕ್ಕೋಡಿ ಕ್ಷೇತ್ರ ಚಿಕ್ಕೋಡಿ ಕ್ಷೇತ್ರ ಅಲ್ಲಿ ಎಂ ಎಲ್ ಎ ಹೇಗೆ ಕೆಲಸ ಮಾಡ್ತಾರೆ? ಎಂ ಎಲ್ ಎ ಎಲ್ಲ ಮಾಡ್ತಾರೆ ಅಲ್ಲಿ, ನಮ್ಮಲ್ಲಿ ಮೂರು ಬಿ ಜೆ ಪಿ ಅದಾವೆ, ಐದು ಕಾಂಗ್ರೆಸ್ ಅದಾವೆ. ಆದರೆ ಅವೇನು ಎಂ ಎಲ್ ಎ ಏನು ಸಂಬಂಧ ಇಲ್ಲ ಇಲ್ಲಿ, ಎಂ ಎಲ್ ಎ ಏನು ಎಂ ಎಲ್ ಎ ಜೆ ಪಿ ಮೆಂಬರ ಟಿ ಪಿ ಮೆಂಬರ ಏನು ಸಂಬಂಧ ಇಲ್ಲ, ಎಲ್ಲ ಮೋದಿ ನೋಡಿ ಚಿಕ್ಕೋಡಿ ಎಲ್ಲ ಅದಾಗ ಬಿ ಜೆ ಪಿನ ಆಗ್ತದೆ. 2-3 ಲಕ್ಷ ಲೀಡ್ಲೇ ಬರ್ತಾರೆ ನಮ್ಮಲ್ಲಿ ಅಣ್ಣ ಸಾಹೇಬ್. ಆಗಲೇ ನಾನು ಗ್ಯಾರಂಟಿ ಬಗ್ಗೆ ಮಾತಾಡ್ತಾ ಇದ್ದೆ. ಆ ಗ್ಯಾರಂಟಿಗೆ ಮುಖ್ಯ ಉಸ್ತುವಾರಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅವರ ಮಗ ಇಲ್ಲಿ ನಿಂತಿರೋ ಕಾರಣ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಗ್ಯಾರಂಟಿ ಯೋಜನೆಗಳು ಹೇಗೆ ನಡೀತಾ ಇದೆ ಸರ್? ಗ್ಯಾರಂಟಿ ಯೋಜನೆ ನೋಡ್ರಿ, ಅವ ಒಂದು 60-70% ಜನರಿಗೆ ಬರೋದಾವು, 30-40% ಬರಾನಿಲ್ಲ. ಮತ್ತು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆ ಖಾತೆ ಮಂತ್ರಿ ರೀ ಅವರು, ಅಲ್ಲಿ ಅವರು ಅವ್ರು ಗೊಂಜಾಳ ಮಾರಿ ಭತ್ತ ಮಾರಿ ಅಂತ ಕೊಡಾನಿಲ್ಲ ಇಲ್ಲಿ ಮಂದಿಗೆಲ್ಲ. ಅದು ಅವ್ರದ್ದು ಸರ್ಕಾರ ದುಡ್ಡ, ನಮ್ಮ ದುಡ್ಡ ನಮಗೆ ಕೊಡ್ತಾರೆ. ಅವ್ರೇನು ಅವ್ರ ಖಾತೆದ ಅವರ ಇವ್ರ ಖಾತೆದ ಇವರ ಕೆ ಎಸ್ ಆರ್ ಟಿ ಸಿ ಅವ್ನ ಬಸ್ ಅನ್ನು ಪೊಕೊಟ ಹೋಗ್ಯಾದ್ರೆ ಅವ್ರು ಏನು ಪೊಕೊಟ, ಅವ ಏನು ಮಂತ್ರಿ ಏನು ರೊಕ್ಕ ಕೊಡೋಣ ರಾಮಲಿಂಗರೆಡ್ಡಿ. ಇಲ್ಲಿ ಮುಂದೆ ಕೊಡೋದಿದ್ದಾನೆ ಯಾರು ಕೊಡ್ತಾರೆ ಬಸ್ಗೆ? ರಾಮಲಿಂಗಾರೆಡ್ಡಿ ಕೊಟ್ಟಿಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಿಲ್ಲ, ಅವ್ರ ಮನೆಯಾಗೂ ಎಲ್ಲ. ಸರ್ಕಾರ ದುಡ್ಡು ಐತಿ, ಸರ್ಕಾರಕ್ಕೆ ನಮ್ಮ ದುಡ್ಡು ನಮ್ಗೆ ಕೊಡ್ತಾರೆ ಅಷ್ಟೇ, ಏನಾಗೋದಿಲ್ಲ. ಅದನ್ನ ನಂಬಿ ಯಾರು ಅದ ಮಾಡೋದಿಲ್ಲ. ಮಹಿಳೆಯರಿಗೆ 2000 ಅನ್ನೋದು ತುಂಬ ದೊಡ್ಡದಾಗಿದೆ, ಅವರು ನಮಗೆ ಓಟ್ ಹಾಕ್ತಾರೆ, ಅವರು ನಮ್ಮನ್ನ ಗೆಲ್ಲಿಸ್ತಾರೆ ಅಂತ ಕಾಂಗ್ರೆಸ್ನ ಮುಖಂಡರುಗಳು ಮುಖ್ಯ ಮುಖಂಡರುಗಳೆಲ್ಲ ಹೇಳ್ತಾರೆ, ಏನು ಹೇಳ್ತೀವಿ? ಅದೇನಾಗೋದಿಲ್ಲ. ಕಾಂಗ್ರೆಸ್ ಮುಖಂಡರು ಅವ್ರು ನೋಡ್ರಿ, ಅವ್ರು ಹೇಳೋರು, ಅವ್ರು ಹೇಳಬೇಕಾದೈತಿ. ನಮ್ಗೆ ನಾವು 2000 ರೂಪಾಯಿ ಕೊಡಿದೀವಿ ಓಟ್ ಹಾಕೋದಿಲ್ಲ ಅಂದ್ರೆ ಕಣಕ್ಕೆ ಬರ್ತೈತಿ ಅವ್ರಿಗೆ. ಅವ್ರು 2000 ರೂಪಾಯಿ ಕೊಡಿದೀವಿ, ನಂಗೆ ಮಹಿಳೆಯರು ಹೋಗ್ತಾ ಓಟ್ ಹಾಕ್ತಾರೋ ಅಂತ ಈ ಗಣಸರೆಲ್ಲ ಇಲ್ಲ ರೀ ಮಹಿಳೆಯರಿಂದ. ನಾನು ಹೆಂಡ್ ನನ್ನ ಮಾತು ಕೇಳ್ತಾಳೆ, ಯಾರು ಯಾರು ಮಾತು ಕೇಳ್ತಾಳೆ ನಮ್ಮ ಮಾತು ಕೇಳಬೇಕು. ಅದು ನನ್ನ ಹೆಂಡ್ತಿಗೆ 2000 ಬಂದ್ರೆ ನನ್ನ ಮಾತು ಕೇಳ್ತಾಳೆ, 2000 ಎಲ್ಲಿದ್ರೆ ಬರೋತಕ್ಕ ಹಂಗೆ ಗಂಡ್ರದಿಂದ ಹೆಂಡ್ ಇರ್ತಾಳೆ. ಹಂಗೆ ಏನೆಲ್ಲ ಬಿಡೋದಿಲ್ಲ. ಇವ್ರು ಬಸ್ ಹೆಂಗ್ ಫ್ರೀ ಕೊಟ್ಟಿದಾರೆ ಅಂದ್ರೆ ಅದೇನಾಗೋದಿಲ್ಲ. ಮೋದಿನ ಫ್ಯಾಕ್ಟ್ರಿ ವರ್ಕ್ ಆಗೋದ, ಮೋದಿನ ಆಶ್ರಮ ದೇಶ ತುಂಬ ಅದ ಬರೋದ. ಒಟ್ಟಾರಾಗಿ ಸರ್, 28 ಲೋಕಸಭೆ ಥರ 14 ಮುಗ್ದಿದೆ, ಇನ್ನು 14 ಬಾಕಿ ಇದೆ. ಎಷ್ಟು ಗೆಲ್ಬೋದು ಬಿ ಜೆ ಪಿ, ಎಷ್ಟು ಗೆಲ್ಬೋದು ಕಾಂಗ್ರೆಸ್? ನೋಡ್ರಿ, 20+ ನಮ್ಮ ಬಿ ಜೆ ಪಿ ಬರ್ತಾವ ರಾಜ್ಯದ. ಹಾಂ, ಜೆ ಡಿ ಎಸ್ ಐವಾಗ ಕೂಚಿ ಅದು ಏನು ಮುಂದೆ ನಮ್ಮ ಲೆಕ್ಕದೇ 20+ ಅಂತ ನಾವು ಹಿಡಿದೇವ. 20, 22, 23 ತನಕ ನಮಗೆ ಬರ್ಬೋದು ಗ್ಯಾರಂಟಿ. ಕೊನೆಯದಾಗಿ ಸರ್, ಬೆಳಗಾವಿಯಲ್ಲಿ ಯಾರು ಬರ್ತಾರೆ? ಬೆಳಗಾವಿ ಜಗದೀಶ್ ಶೆಟ್ಟರ್ ಬರ್ತಾರೆ ಯಾರು ಸಿ ಪಕ್ಕ 100%. ಚಿಕ್ಕೋಡಾಗೂ ಜೊಲ್ಲೆ ಬರ್ತಾರೆ 100%, ಸಮಸ್ಯೆ ಇಲ್ಲ. ಇತರ ಏನು ಸಮಸ್ಯೆ ಇಲ್ಲ. ಅಣ್ಣ ಸಾಹೇಬ್ ಜೊಲ್ಲೆ ಚಿಕ್ಕೋಡೆ, ಜಗದೀಶ್ ಶೆಟ್ಟರ್ ಬೆಳಗಾವಿ, ಇವಂತ ಕ್ಯಾಂಡಿಡೇಟ್ ಬಂದಾವ ಚಲೋ ಐತಿ, ಚಲೋ ಚಲೋ ಎಲ್ಲ ಬೆಸ್ಟ್ ಸರ್, ಚಲೋ ಮನುಷ್ಯ ಅದ, ಚಲೋ ಅದಾರು. ಲೋಕಸಭಾ ಕ್ಷೇತ್ರ ಹೇಗಿದೆ ಸರ್ ಲೆಕ್ಕಾಚಾರ? ಈ ಸರಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸರ್. ಈ ಸರಿ ಏನಿಲ್ಲ ಅಂದ್ರೂ ಬಿ ಜೆ ಪಿ ಕರ್ನಾಟಕದಲ್ಲಿ 28-28 ಬರೋದ್ ಫಿಕ್ಸ್. ಮೊದ್ಲೇ ಹೇಳ್ತಾ ಇದ್ದೀರಾ, 14 ಕ್ಷೇತ್ರ ಈಗಾಗಲೇ ವೋಟಿಂಗ್ ಆಗಿದೆ, ಇನ್ನು 14 ಕ್ಷೇತ್ರ ಬಾಕಿ ಇದೆ. ಎಲ್ಲ ಬಿಟ್ಟು ಬೆಳಗಾವಿಗೆ ಬರ್ತೀನಿ. ನೀವ್ ಹೇಳಿದ್ರಿ ಬಿಜೆಪಿ ಗೆದ್ದೇ 5 ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಿಂತಿದೆ, ಅವರೆಲ್ಲ ಶಾಸಕರುಗಳು ಕೂಡ ನಿಂತಿದ್ದಾರೆ ಒಂದ್ ಕಡೆ. ಇನ್ನ 3 ಮಾತ್ರ, ಇನ್ನು ಬಾಕಿ 3 ಮಾತ್ರ ಬಿಜೆಪಿ ಗೆದ್ದಿರೋದು. ಮತ್ತೆ ಒಂದು ಕಡೆ ಜಗದೀಶ್ ಶೆಟ್ಟರು, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಸಚಿವರು, ಇನ್ನು ಹಲವಾರು ಕೆಲಸ ಮಾಡಿದ್ರು. ಆದ್ರೆ ಒಂದು ಮೈನಸ್ ಪಾಯಿಂಟ್ ಅವರಿಗೆ, ಎಲ್ಲರ ಮಾತು ಮಾತಾಡ, ನನ್ನ ಮಾತಲ್ಲ, ಒಂದು ಮೈನಸ್ ಪಾಯಿಂಟ್ ಏನೋ, ಟಿಕೆಟ್ ಕೊಟ್ಟಿಲ್ಲ ವಿಧಾನಸಭೆಯಲ್ಲಿ, ಅಂದ್ಬಿಟ್ಟು ಹೊರಗಡೆ ಹೋದ್ರು, ಮತ್ತೆ ವಾಪಸ್ ಬಂದ್ರು. ಯುವಕರು ಇದ್ರು, ಇವ್ರಿಗೆ ಟಿಕೆಟ್ ಕೊಡ್ಬೋದು, ಆಗಿನ ಮಾತು. ಆದ್ರೆ ಇನ್ನೊಂದು ಕಡೆ ನೋಡಿದಾಗ ಕಾಂಗ್ರೆಸ್ ಗ್ಯಾರಂಟಿಗಳು, ಲಕ್ಷ್ಮೀ ಹೆಬ್ಬಾಳ್ಕರ್ ದಿಟ್ಟ ಮಹಿಳೆ ಮತ್ತೆ ಸಚಿವೆ, ಇವರ ಪುತ್ರ ಮೃಣಾಳ್ ಹೆಬ್ಬಾಳ್ಕರ್ ಯುವಶಕ್ತಿ ಅಂತಾನೇ ಹೆಸರು ತಗತಾ ಇದ್ದಾರೆ, ಮಾತುಕತೆ ಬರ್ತಾ ಇದೆ. ಯುವಕರು ನಿಂತಿದ್ದಾರೆ, ಅವ್ರಿಗೆ ಬೆಲೆ ಕೊಡ್ಲೇಬೇಕು. ಏನ್ ಹೇಳ್ತೀವಿ ಸರ್? ಇದಕ್ಕೆ ನಾವು ಯಾರ್ದು ವಿಫಲ ಅಂತ ಹೇಳಲ್ಲ. ಇವಾಗ ನಡ್ಕೊಳ್ ಈಗಿರೋ ಸರ್ಕಾರ ಕರೆಕ್ಟ್ ಆಗಿದ್ರೆ ಇವ್ರಿಗೆ ಇವ್ರು ಬರ್ತಾರೆ ಅಂತ ಅನ್ಬೋದು. ಇವಾಗ ಆಗಿರೋ ನನ್ನ ತಂಗಿ, ನನ್ನ ಅಕ್ಕ, ನಮ್ ಕ್ಯಾಸ್ಟ್, ಆದ್ರೆ ಮೊನ್ನೆ ಆಗಿರೋ ಹುಬ್ಳಿದು ಕೇಸ್ ನೋಡಿದ್ರೆ ಮಹಿಳೆಯರಿಗೆ ಸುರಕ್ಷತೆನೇ ಇಲ್ಲ ಸರ್.
ಗಂಡ್ ಮಕ್ಳು ನೀವು ನಂಬಲ್ಲ, ಬೆಂಗಳೂರಲ್ಲಿ ನಾನು ಬೆಂಗಳೂರಲ್ಲಿ ಇರೋದು, ಬೆಂಗಳೂರಿಂದ ಬಂದಿದ್ದೀನಿ ನೋಡೋಕ್ಕೋಸ್ಕರ. ಇವತ್ತು ನನ್ನ ದೇವ್ರನ್ನ ನಾನು ನೋಡಿದೆ ಸತ್ಯವಾಗ್ಲು. ನಾನು ನಂಬಲ್ಲ ಸರ್, ನೀವು ನನ್ನ ಕಣ್ಣ ನೀವು ಕೇಳಿ, ನಿನ್ನೆ ಬಂದಿದ್ದೀವಿ ಸರ್, ನೀವು ನಿನ್ನೆ ಬಂದಿದ್ದೀವಿ ಸರ್, ನಿನ್ನೆ ಬಂದಿದ್ದೀವಿ ನಾವು, ನಿನ್ನೆ ಅನ್ಕೊಂಡಿದ್ವಿ ಫಂಕ್ಷನ್, ನಿನ್ನೆ ಅನ್ಕೊಂಡು ನಿನ್ನೆ ಬಂದಿದ್ದೀವಿ, ಇವತ್ತು ಇವಾಗ ನೋಡಿ ಹೋಗೋವರೆಗೂ ನಮಗೆ ಸಮಾಧಾನ ಇಲ್ಲ. ಆದರೆ ನಾವೇನನ್ನ ಸರ್, ನಮ್ಮ ದೇಶ ನಾನಾಗಲಿ, ನಾನು ಬೇಡ, ನಾನು ಇರೋವಷ್ಟು ದಿನ ನಾನು ಚೆನ್ನಾಗಿರ್ತೀನಿ, ಇಲ್ಲ ಮುಂದೆ ನನ್ನ ಮಕ್ಕಳು ಫ್ಯೂಚರ್ಗೋಸ್ಕರನಾದರೂ ಮೋದಿ ಸರ್ಕಾರ ಬರಲೇಬೇಕು ಸರ್. ಆಪ್ ಕಿ ಬಾರ್ 405 ಸರ್. ಈ ಲೋಕಸಭಾ ಚುನಾವಣೆ ಅಂತದ್ದು ಅಭ್ಯರ್ಥಿನ ನೋಡಲ್ಲ, ಬರೀ ಮೋದಿನ ನೋಡಿ, ಮೋದಿನೇ ನೋಡ್ಬೇಕು ಸರ್. ಯಾಕಂದ್ರೆ ಅದು ಮುಂದಿನ ಭವಿಷ್ಯ ಸರ್. ಅವ್ರಿಗೆ ನೋಡಿದ್ರೆ ಇವಾಗ ನೀವು ನಂಬಲ್ಲ, ಇದೇ ತಿಂಗಳ ಹಿಂದೆ ಅಯೋಧ್ಯೆಗೆ ಹೋಗಿದ್ದೆ, ನನ್ನ ಮನ್ಸು ಅಂದ್ರೆ ಅಯೋಧ್ಯೆಗೆ ಹೋಗಿದ್ದೆ, ಆ ರಾಮನ್ ನೋಡ್ ಬಂದೆ. ಅವ್ರು ಇವತ್ತು ಇವ್ರು ರಾಮನ್ ನೋಡ್ಬೇಕಂತ ಆಸೆ ಇತ್ತು, ಇವತ್ತು ನನ್ನ ಆಸೆ ಈಡೇರ್ತು ಸರ್. ಇದೇ 10 ವರ್ಷದ ಹಿಂದೆ ಸತ್ತೋಲ್ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಎಲೆಕ್ಷನ್ ಅಲ್ಲಿ ನಾನು ಇಲ್ಲೇ ಇದ್ದೆ ಸರ್. ಅವಾಗ್ಲೂ ಕೂಡ ಅರಮನೆ ಮೈದಾನಕ್ಕೆ ಹೋಗಿದ್ದೆ. ಅವಾಗ ನನ್ನ ಬೆಂಗಳೂರಲ್ಲಿ ಯಾರು ಗೊತ್ತಿರ್ಲಿಲ್ಲ, ಏನು ನನಗೆ ಏನು ಗೊತ್ತಿರ್ಲಿಲ್ಲ. ಅಂತ ಟೈಮ್ ಅಲ್ಲಿ ಆದ್ರೂ ಹೋಗಿ ನೋಡಿದೀನಿ ಸರ್. ಇವತ್ತು ಆ ಟೈಮ್ ಮತ್ತೆ ಕೂಡ ಬಂದಿದೆ ಸರ್. ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಸರ್, ನಾನು ಯಾರಿಗೂ ಆದ್ರೆ ಈ ನಮ್ಮ ಈಗ ಇಲ್ಲಿರ ನೀವು ನಂಬಲ್ಲ ಸರ್. ಇವಾಗ ಎಲ್ಲ ಇಷ್ಟೆಲ್ಲ ಮಾಡ್ತಾರಲ್ಲ ಸರ್, ಇವರೆಲ್ಲ ಕಾಂಗ್ರೆಸ್ನವರು, ನನ್ನ ಅಣ್ಣ ತಮ್ಮದವ್ರು ಇದಾರೆ ಕಾಂಗ್ರೆಸ್ ಅಲ್ಲಿ. ಆದ್ರೆ ಇವರೆಲ್ಲ ದಿ ಕಾಶ್ಮೀರ್ ಫೈಲ್ಸ್ ಫಿಲಂ ನೋಡಿದ್ರೆ ಇವ್ರಿಗೆ ಅರ್ಥ ಆಗುತ್ತೆ ಸರ್. ಅಲ್ಲಿ ನಮ್ಮ ಜನನ ಹೆಂಗೆ ನಡೆಸ್ಕೊಂಡಿದ್ದಾರೆ, ಹೆಂಗೆ ಕುಯ್ದಾಕಿದ್ದಾರೆ ಸರ್. ನೀವು ನಂಬಲ್ಲ, ನಾವು ಇಬ್ರು ಒಂದಿನ ಕೂತು ರಾತ್ರಿ ನಾವು ಫುಲ್ ಟೆನ್ಷನ್ ಅಲ್ಲಿ ಹತ್ತಿದೀವಿ ಸರ್. ಯಾಕಂದ್ರೆ ಆ ತರ ಇರಬಾರ್ದು ಸರ್ ಮನಸ್ತಾಪ. ಯಾಕಂದ್ರೆ ಒಳ್ಳೆ ಸರ್ಕಾರ ಕೊಡ್ಲಿ. ಯಾಕೆ ಇದೇ ಯೋಗಿ ಆದಿತ್ಯನ ಅಲ್ಲಿ ಹೋಗಿ ನೋಡ್ರಿ, ಒಂದ್ ಹೆಣ್ಮಕ್ಳಿಗೆ ಯಾರು ಚುಡಾಯಿಸಲ್ಲ, ನಮ್ಮ ಎದುರುಗಡೆ ನಿಂತ್ರೆ ನಾವೇ ಚುಡಾಯಿಸಲ್ಲ, ಮತ್ತೆ ಅಲ್ಲಿ ಒಂದು ದಾನ್ಲೆ ಇಲ್ಲ. ಹಿಂದೂಗಳಿರೋ ರಾಷ್ಟ್ರ ಹಿಂದೂ ರಾಷ್ಟ್ರ ಆಗ್ಲೇಬೇಕು ಸರ್. ಇದು ನಾನ್ ಇದು ನೂರಕ್ ನೂರು ಸರ್ ಸದ್ಯ ಇದು ಈಗ ಈ MP ಎಲೆಕ್ಷನ್ ಅಲ್ಲಿ ಮೋದಿಯವ್ರು ಈ ಸದ್ಯ ಕರ್ನಾಟಕದಲ್ಲಿ 28 ಬರುತ್ತೆ ಸರ್, ನಾಳೆ ಮೇಲೆ 405 ಬಂದೇ ಬರುತ್ತೆ ಸರ್. ಅವಾಗ ಹಿಂದೂ ರಾಷ್ಟ್ರ ಆಗೇ ಆಗುತ್ತೆ ಸರ್, 100ಕ್ಕೆ 100 ಅಷ್ಟು. ನಾನೊಬ್ಬ ಹಿಂದೂ, ನಾನು ಹಿಂದೂ ರಾಷ್ಟ್ರ.